ನಮಸ್ಕಾರ, 24x7 ಕರ್ನಾಟಕ.com ಗೆ ಸ್ವಾಗತ, ಸುಸ್ವಾಗತ. ವಿತ್ ಮಲ್ಲಿಕಾರ್ಜುನ್. ಬೆಳಗಾವಿ ಡಿಸ್ಟ್ರಿಕ್ಟು ಅಥಣಿ ತಾಲೂಕು ಸಂಕನೋಟಿ ಗ್ರಾಮ ಪಂಚಾಯತಿ ಮೆಂಬರ್ಸ್ನ ಮೀಟ್ ಆಗೋಕೆ ಬಂದಿದ್ದೀವಿ. ನೋಡೋಣ ಅವ್ರ ಕಿರುಪ್ರಚನೆ ಯಾವ ರೀತಿ ಮಾಡ್ಕೊಡ್ತಾರಂತ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ಸರ್? ಸದಾಶಿವ ರಾಮಪ್ಪ ಮೊಗಳೂರು. ಯಾವ ಗ್ರಾಮ ಪಂಚಾಯತಿಂದ ಗೆದ್ದು ಬಂದಿರಂತೀರಿ ಸರ್? ಸಂಕನೋಟಿ ಗ್ರಾಮ ಪಂಚಾಯತ್. ಸಂಕನೋಟಿ ಗ್ರಾಮ ಪಂಚಾಯತಿಂದ ಗೆದ್ದು ಬಂದಿದ್ದೀರ ಸರ್. ರಾಜಕೀಯ ಜೀವನ ಹೇಗೆ ಅನಿಸ್ತದೆ ಸರ್? ರಾಜಕೀಯ ಜೀವನ ಏನು ದಿವಸ ಯಾವ ಪಕ್ಷದ ಫಾಲೋವರ್ಸ್ ಆಗಿದ್ದೀರ ಸರ್? ನಾವು ಬಿಜೆಪಿ. ಬಿಜೆಪಿ ಫಾಲೋವರ್ಸ್ ಆಗಿದ್ದೀರ? ಇದು ಇದೇ ಫಸ್ಟ್ ಟೈಮ್ ಸರ್ ಅಥವಾ ಹಿಂದ್ಗಡೆ ಇದೇ ಎರಡನೇ ಬಾರಿ ಸರ್? ಇದೇ ಫಸ್ಟ್ ಟೈಮ್. ಇಲೆಕ್ಷನ್ ಕಂಪ್ಲೀಟ್ ಮಾಡೋದು ಇದೇ ಫಸ್ಟ್ ಟೈಮ್? ಇದೇ ಫಸ್ಟ್ ಟೈಮ್ ಇಲೆಕ್ಷನ್ ಅಲ್ಲಿ ನಿಂತು ಗೆದ್ದು ಬಂದಿದ್ದೀರ. ಈ ಬಾರಿ ಟೋಟಲ್ ಔಟ್ ಎಷ್ಟು ಇತ್ತು ಸರ್ ನಿಮ್ದು? ಟೋಟಲ್ ಔಟ್ 800. ಎಷ್ಟು ಲೀಡ್? 1430. ಇಡೀ ನಿಮ್ಮ ವಾರ್ಡ್ ಅಲ್ಲಿ ಪೂಲಿಂಗ್ ಆಗಿತ್ತು, ನೀವು 800 ತಗೊಂಡ್ರಿ. ಎಷ್ಟು ಲೀಡ್ ಇಂದ ಗೆದ್ದು ಬಂದ್ರಿ? 100 ಓಟಿಂದ ಗೆದ್ದು ಬಂದ್ರಿ. ರಾಜಕೀಯಕ್ಕೂ ಮುಂಚೆ ವೈಯಕ್ತಿಕ ವೃತ್ತಿ ಏನಾಗಿತ್ತು ಸರ್? ವೈಯಕ್ತಿಕ ಶೇತಿಗಿರಿ, ಅದೇ ಒಂದು ವ್ಯವಸಾಯ ಮಾಡ್ಕೊಂಡಿರೋ. ರಾಜಕೀಯಕ್ಕೆ ಬರೋಕೆ ಏನ ಸ್ಫೂರ್ತಿ ಸರ್ ನಿಮಗೆ? ಜನಸೇವೆ ಮಾಡ. ಇವಾಗ ಮೂರುವರೆ ವರ್ಷ ಕಾಲಾವಧಿ ಮುಗಿದಿದೆ ಸರ್. ಮೂರುವರೆ ವರ್ಷ ಕಾಲಾವಧಿ ಕಳೆದಿದ್ದೀರ. ಈ ಮೂರುವರೆ ವರ್ಷ ಅವಧಿಯಲ್ಲಿ ನಿಮ್ಮ ವಾರ್ಡಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದೀರ ಸರ್? ಶೌಚಾಲಯ ಮಾಡಿಸಿದ್ರಿ, ಸಮುದಾಯ ಭವನ, ಕಂಪೌಂಡ್, ಸಾಲಿ ಕಂಪೌಂಡ್, ಇವೆಲ್ಲ ಅಭಿವೃದ್ಧಿ ಮಾಡ್ಕೊಂಡು. ರೋಡು, ಗಟಾರ, ಗಟಾರ, ನೀರಿನ ಸೌಕರ್ಯ, ಪೈಪ್ ಲೈನ್ಸ್, ರೋಡ್ ಲೈಟು, ಸಮುದಾಯ ಭವನ, ಶೌಚಾಲಯ, ಆಮೇಲೆ ಬಡವ್ರಿಗೆ ಮನೆ ಕೊಡ್ಸೋದಾಗಿರ್ಬೋದು. ಮನೆ ಎಷ್ಟು ಮನೆ ಕೊಡ್ಸಿದ್ದೀರಾ ಸರ್? ಮನೆ ಒಂದು 40-50 ಮನೆಗಳು ಕೊಡ್ಸಿದ್ದೀವಿ. ನಿಮ್ಮ ಕಡೆಯಿಂದ ಒಂದು 40-50 ಮನೆ ನಿಮ್ಮ ವಾರ್ಡಿಗೆ ದೊರಕಿದೆ. ಶೌಚಾಲಯ ಎಷ್ಟು? ಒಬ್ಬೊಬ್ಬರು ಸದಸ್ಯರಿಂದ ಅಷ್ಟು ಕೊಟ್ಟಿದ್ದೀರ. ಅದೇ ರೀತಿ ಶೌಚಾಲಯ ಎಷ್ಟೆಷ್ಟು ಕೊಟ್ಟಿದ್ದೀರ ಸರ್? ಶೌಚಾಲಯ ಎಲ್ಲರಿಗೆ ಏನೈತ್ರಿ, ಚಲೋ ಎಲ್ಲರಿಗೂ ಶೌಚಾಲಯ ಮಾಡಿಕೊಟ್ಟಿದ್ದೀರ ಸರ್. ಇವಾಗ ನಿಮ್ಗೆ ಇನ್ನೂ ಒಂದೂವರೆ ವರ್ಷ ಟೈಮ್ ಇದೆ, ಇನ್ನೂ ಒಂದೂವರೆ ವರ್ಷ ಅವಧಿಯಲ್ಲಿ ಇನ್ನೂ ಏನೆಲ್ಲ ಅಭಿವೃದ್ಧಿಗೊಳಿಸ್ಬೇಕಂತ ಅನ್ಕೊಂಡಿದ್ರ? ಇನ್ನೂ ಏನೆಲ್ಲ ಕೆಲಸ ಮಾಡ್ಬೇಕಂತ ಅನ್ಕೊಂಡಿದ್ರ? ಬಡವರಿಗೆ ಮನೆಗಳು ಹಾಕ್ಬಿಡ್ಬೋದು, ಇನ್ನು ಹೊಲಕ್ಕೆ ಹೋಗೋ ರೋಡ್ ಆಗಿರ್ಬೋದು, ಇನ್ನೂ ಬಡವ್ರಿಗೆ ಮನೆ ದೊರಸ್ಕೊಡ್ಸ್ಕೊಡೋದು ಇನ್ನೂ ಮಾಡ್ಬೇಕಂತ ಅನ್ಕೊಂಡಿದ್ದೀರ ಸರ್. ಇವಾಗ ನೀವು ಕೆಲಸ ಮಾಡೋದಲ್ದೆ ಮೇಲಿನ ಅಧಿಕಾರಿ MLA MP ಅವರ ಕಡೆಯಿಂದ ಏನೋ ಒಂದು ಕೆಲಸ ಮಾಡ್ಬೇಕಂತ ಆಸೆ ಇಟ್ಕೊಂಡಿರ್ತಾರ, ಕನಸು ಇಟ್ಕೊಂಡಿರ್ತಾರ, ಆ ಥರದ ಕೆಲಸ ಏನಾದರೂ ಮಾಡ್ಬೇಕಂತ ಅನ್ಕೊಂಡಿದ್ರ ಇವಾಗ ಮುಂದಿನ ದಿನಗಳಲ್ಲಿ? ಏನ್ ಕೆಲಸ ಮಾಡ್ಬೇಕಂತ ಅನ್ಕೊಂಡಿದ್ರ? ಅವ್ರ ಕಡೆಯಿಂದ ಒಂದು ಫಂಡ್ ತಗೊಂಡ್ಬಂದು ಟಾರ್ ರೋಡ್ ಮಾಡಿಸ್ಬೇಕಂತ ಅನ್ಕೊಂಡಿದ್ರ. ಸರ್, ಇವಾಗ ನಿಮ್ ಜನರ ಜೊತೆ ಯಾವ ರೀತಿ ಸಂಪರ್ಕ ಬೆಳೆಸ್ಕೊಂಡಿದ್ರ? ಚೆನ್ನಾಗಿದೆ. ಅವ್ರೇನೋ ಕಷ್ಟಾಂತರು ಬಂದಾಗ ನೀವು ಅವ್ರಿಗೆ ಸ್ಪಂದಿಸ್ತಾ ಬಂದಿದ್ದೀರ. ನಿಮ್ಮ ಮೇಲಿನ ಅಧಿಕಾರಿಗಳು ಅವ್ರ ಹತ್ರ ನೀವು ಕುಂದು ಕೊರತೆ ಇದೆ ಅಂತ ಹೋದಾಗ ಅವ್ರು ಯಾವ ರೀತಿ ನಿಮಗೆ ಸ್ಪಂದಿಸ್ತಾ ಬಂದಿದ್ದಾರೆ? ಅವರು ಚೆನ್ನಾಗ ಎಲ್ದ ಪ್ರಾಬ್ಲಮ್ಗೂ ಸ್ಪಂದಿಸ್ತಾ ಬಂದಿದ್ದಾರೆ. ರಾಜಕೀಯ ಬರೋಕೆ ನೀವೇ ಮೊದಲಿಗರ ಅಥವಾ ಸರ್ ನಿಮ್ಮ ಕುಟುಂಬದಿಂದ ಹಿಂದೆ ಯಾರಾದ್ರು ಇದ್ದೀರಾ? ಇಲ್ಲ, ನಮ್ಮ ಕುಟುಂಬದ ಇಲ್ಲಿಂದ. ನಿಮ್ಮ ಕುಟುಂಬದಿಂದ ರಾಜಕೀಯದಲ್ಲೇ ಬಂದಿರೋ? ನಿಮ್ಮ ರಾಜಕೀಯಕ್ಕೆ ಬರೋದಕ್ಕೆ ನಿಮಗೆ ಗುರುಗಳ ಸ್ಫೂರ್ತಿ ಬೆನ್ನೆಲುಬು ಅಂತ ಯಾರಾದರೂ ಇದ್ದಾರಾ? ಹೇಳಿ ಸರ್. ಅನಂತ ಸರ್ ಅಂತ ಒಂದು ನಮ್ಮದೊಂದು ಟೀಮ್ ಐತ್ರಿ, ಟೀಮ್ಸಿಂದ ಎಲ್ಲ ಇದನ್ನ ಮಾಡ್ಕೊತ ಏನ ಕೆಲಸ ಇದ್ರು ಅಡತಡೆ ಇವಟ್ಟು ಎಲ್ಲರೂ ಸೇರಿ ಮಾಡ್ತೀರಾ? ಎಲ್ಲರೂ ಸೇರಿ ಮಾಡ್ತೀವಿ. ಅನಂತ ಅವರು ಒಂದು ಗುರು ಅಂತ ಹೇಳಕ್ ಇಷ್ಟಪಡ್ತೀರ, ಅವ್ರಿಗೇನು ಹೇಳ್ತೀರ ನಾ ಈ ಸಂದರ್ಭದಲ್ಲಿ? ಕೃತಜ್ಞತೆ ಅವ್ರಿಗೆ, ಕೃತಜ್ಞತೆನ ಹೇಳ್ತೀರಾ. ಇದೇ ರೀತಿ ನಿಮ್ಮ ವಾರ್ಡಿನ ಜನ ನಿಮ್ಮನ್ನ ಮತ ಹಾಕಿ ಗೆಲ್ಸಿ ಇಲ್ಲಿ ಮಠ ತಗೊಂಡ್ಬಂದಿದ್ದಾರೆ, ನಿಮ್ಮ ಮತದಾರರಿಗೆ ಏನು ಹೇಳಕ್ ಇಷ್ಟಪಡ್ತೀರ? ಮತದಾರರಿಗೆ ಕೃತಜ್ಞತೆ ಹೇಳ್ತೀನಿ. ಮತದಾರರಿಗೂ ಕೃತಜ್ಞತೆಯನ್ನು ಹೇಳಕ್ಕೆ ಇಷ್ಟಪಡ್ತೀರಾ? ಇಷ್ಟು ಕಾಲ ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು ಸರ್.